ಹಾಗಲಕಾಯಿ ಅಂದ ತಕ್ಷಣ ಅದ್ರ ಇಷ್ಟ ಇಲ್ಲ ಅದು ಸೇರುವುದಿಲ್ಲ ತಿನ್ಲಿಕ್ಕೆ ರುಚಿಯಾಗುದಿಲ್ಲ ಅಂತ ಹೇಳುವವರೇ ಜಾಸ್ತಿ ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಪಲ್ಯವನ್ನ ರುಚಿಯಾಗಿ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ ಹಾಗಲಕಾಯಿಯಲ್ಲಿರುವ ಕಹಿ ಅಂಶವನ್ನ ತೆಗೆಯದೆ ಕಹಿಯನ್ನ ಉಳಿಸ್ಕೊಂಡು ನಾವು ಅದನ್ನ ರುಚಿಯಾಗಿ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ತುಂಬನೇ ಅದ್ಭುತವಾಗಿರ್ತದೆ ನಾನಿಲ್ಲಿ ಇದರ ಜೊತೆಗೆ ಅಮಟೆಕಾಯಿಯನ್ನು ಕೂಡ ಬಳಸ್ತಾ ಇದ್ದೇನೆ ಅಮಟೆಕಾಯಿ ಸಿಕ್ಕಿಲ್ಲ ಅಂದರೆ ಹುಳಸೆಹಣ್ಣನ ಬಳಸ್ಕೊಳ್ಬಹುದು ಉಡುಪಿ ಬ್ರಾಹ್ಮಣರ ಶೈಲಿಯ ಹಾಗಲು ಪಲ್ಯ ಮಾಡುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ ಬಾಣಲೆಗೆ ಒಂದೆರಡು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ನಾನಿಲ್ಲಿ ಬಳಸ್ತಾ ಇರೋದು ತೆಂಗಿನ ಎಣ್ಣೆ ನಮ್ಮಲ್ಲಿ ಸಾಮಾನ್ಯ ತೆಂಗಿನ ಎಣ್ಣೆಯಲ್ಲೇ ನಾವು ಅಡುಗೆಯನ್ನು ಮಾಡ್ತೇವೆ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೇನೆ ಒಂದು ಟೇಬಲ್ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ನಾನಿಲ್ಲಿ ಇದಕ್ಕೆ ಒಂದೆರಡು ಒಣ ಮೆಣಸಿನ ಪೀಸನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಕಟ್ ಮಾಡಿಟ್ಟಿರುವ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೇನೆ ನಂತರ ಚಿಟಿಕೆ ಅರಿಶಿನವನ್ನು ಕೂಡ ಸೇರಿಸ್ಕೊಳ್ತೇನೆ ಹಾಗಲಕಾಯಿಯಲ್ಲಿರುವ ಕಹಿಯ ಅಂಶವನ್ನ ತೆಗೆದ್ರೆ ಅದರಲ್ಲಿರುವ ಆರೋಗ್ಯದ ಅಂಶವನ್ನೆಲ್ಲ ನಾವು ತೆಗೆದು ಹಾಕಿ ನಾವು ಅದನ್ನ ಬಳಸಿದ ಹಾಗೆ ಆಗ್ತದೆ ಹಾಗಾಗಿ ಕಹಿಯ ಅಂಶ ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ ಜೊತೆಗೆ ನಾವು ಬೇರೆ ನೆಲ್ಲ ಹಾಕಿದಾಗ ಅದರಲ್ಲಿರುವ ಕಹಿ ಅಂಶ ಕಡಿಮೆ ಆಗ್ತದೆ ನಾನು ಹಾಗಾಗಿ ಹಾಗಲಕಾಯಿಯಲ್ಲಿರುವ ಕಹಿಯನ್ನ ತೆಗೆಯದೆ ಹಾಗೆ ಯಾವಾಗ್ಲೂ ಪಲ್ಯವನ್ನ ಮಾಡ್ಕೊಳ್ತೇನೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವ ಹಾಗಲಕಾಯಿಯನ್ನ ಒಗ್ಗರಣೆಗೆ ಹಾಕಿದ್ದೇನೆ ಹಾಗಲಕಾಯಿಯ ಜೊತೆಗೆ ಒಂದ್ ಐದಾರು ಅಮಟೆಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕೊಂಡಿದ್ದೇನೆ ಅಮಟೆಕಾಯಿಯ ಗೊರಟು ಏನಿರ್ತದೆ ಅದ್ರ ಸಹಿತವಾಗಿ ಹಾಕೊಳ್ತೇನೆ ಪಲ್ಯವನ್ನ ತಿನ್ನುವಾಗ ಅದರ ಗೊರಟನ್ನು ತಿನ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗ್ ಆಗ್ತದೆ ಹಾಗೆ ಒಂದೆರಡು ಹಸಿಮೆಣಸನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ ಅಮಟೆಕಾಯಿ ತುಂಬಾ ಹುಳಿ ಇಲ್ಲ ಹಾಗಾಗಿ ಒಂದೆರಡು ಟೀ ಚಮಚ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ ಅಮಟೆಕಾಯಿ ಸಿಕ್ಕಿಲ್ಲ ಅಂದ್ರೆ ಜಾಸ್ತಿ ಹುಣಸೆಹಣ್ಣಿನ ರಸವನ್ನ ಹುಳಿಗೆ ಬೇಕಾಗುವಷ್ಟು ಹಾಕೊಳ್ಬೇಕಾಗ್ತದೆ ನಂತರ ನಾನಿಲ್ಲಿ ಬೆಲ್ಲವನ್ನ ಹಾಕ್ತಾ ಇದ್ದೇನೆ ನಾನಿಲ್ಲಿ ಬಳಸ್ತಾ ಇರೋದು ಆರ್ಗಾನಿಕ್ ಬೆಲ್ಲ ಡಬ್ಬಿ ಬೆಲ್ಲ ಅಂತ ಹೇಳ್ತೇವೆ ಇದಕ್ಕೆ ನಾನಿಲ್ಲಿ ನಾಲ್ಕು ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನ ಬಳಸ್ತಾ ಇದ್ದೇನೆ ನಾನು ಸಾಧಾರಣ ಒಂದು ಕಾಲು ಕೆಜಿ ಆಗುವಷ್ಟು ಹಾಗಲಕಾಯಿಯಿಂದ ಈ ಪಲ್ಯವನ್ನ ಮಾಡ್ತಾ ಇರೋದು ಅದಕ್ಕೆ ನಾಲ್ಕು ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕೊಂಡಿದ್ದೇನೆ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ ಬೆಲ್ಲವನ್ನ ಜಾಸ್ತಿ ಹಾಕೋದ್ರಿಂದ ಪಲ್ಯವನ್ನ ತಿನ್ನುವಾಗ ತುಂಬಾ ಕಹಿ ಅಂತ ಅನ್ಸುದಿಲ್ಲ ರುಚಿ ಬ್ಯಾಲೆನ್ಸ್ ಆಗಿ ಬರ್ತದೆ ನಂತರ ಅಗತ್ಯ ಇರುವಷ್ಟು ನೀರನ್ನ ಹಾಕಿ ಹೋಳುಗಳನ್ನ ಬೇಯ್ಲಿಕ್ಕೆ ಬಿಡ್ಬೇಕು ಈ ಬೆಲ್ಲದ ನೀರಿನಲ್ಲಿಯೇ ಹಾಗಲಕಾಯಿ ಹೋಳುಗಳು ಚೆನ್ನಾಗಿ ಬೇಯಬೇಕು ಆಗ ಹಾಗಲಕಾಯಿ ಹೋಳೆಲ್ಲ ಬೆಲ್ಲದ ಅಂಶವನ್ನ ಸ್ವಲ್ಪ ಹೀರ್ಕೊಳ್ತದೆ ಅಮಟೆಕಾಯಿ ಕೂಡ ಬೆಲ್ಲದ ನೀರಿನಲ್ಲಿ ಕುದ್ದಾಗ ಅದು ಒಳಗಡೆ ರಸವನ್ನ ಎಳ್ಕೊಳ್ತದೆ ನಂತರ ತಿನ್ನುವಾಗ ತುಂಬಾನೇ ರುಚಿ ಆಗ್ತದೆ ಇದಕ್ಕೆ ಒಂದು ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ ಅಮಟೆಕಾಯಿ ಮತ್ತೆ ಹಾಗಲಕಾಯಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈಗ ನೋಡ್ಬೋದು ಹಾಗಲಕಾಯಿ ಹೋಳುಗಳೆಲ್ಲ ಬೆಂದು ಬಂದಿದೆ ನೀರಿನಲ್ಲಿ ಕುದಿತಾ ಇದೆ ಅದು ಚೆನ್ನಾಗಿ ಕುದಿ ಬಂದು ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಅರ್ಧ ಟೀ ಚಮಚ ಆಗುವಷ್ಟು ಸಾಸಿವೆನ ಹಾಕಿದ್ದೇನೆ ನಂತರ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸನ್ನು ಹಾಕಿ ಪೌಡ್ರನ್ನು ಮಾಡ್ಕೊಳ್ತೇನೆ ಮೆಣಸೆಲ್ಲ ಪೌಡ್ರ್ ಆದ ನಂತರ ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿದ್ದೇನೆ ಕಾಯಿ ಸ್ವಲ್ಪ ಡ್ರೈ ಆಗಿದ್ದಷ್ಟು ಈ ಪಲ್ಯವನ್ನು ಮಾಡಲಿಕ್ಕೆ ಚೆನ್ನಾಗಾಗ್ತದೆ ಈ ರೀತಿ ನೀರನ್ನು ಸೇರಿಸದೆ ಪೌಡ್ರನ್ನ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಚಮಚ ಆಗುವಷ್ಟು ಹುರಿದಿರುವ ಉದ್ದಿನ ಬೇಳೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಉದ್ದಿನ ಬೇಳೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ನಾನು ಇಲ್ಲಿ ಹುರಿದುಕೊಂಡಿದ್ದೇನೆ ಉದ್ದಿನ ಬೇಳೆಯನ್ನ ಸೇರಿಸುವುದ್ರಿಂದ ಹಾಗಲಕಾಯಿ ಪಲ್ಯದ ರುಚಿ ಇನ್ನಷ್ಟು ಚೆನ್ನಾಗಿ ಬರ್ತದೆ ಈ ರೀತಿ ನುಣ್ಣಗೆ ಪೌಡ್ರನ್ನ ಮಾಡ್ಕೊಂಡಿದ್ದೇನೆ ಹಾಗಲಕಾಯಿಯ ಹೋಳುಗಳು ಚೆನ್ನಾಗಿ ಬೆಂದಿದೆ ಹಾಗೆ ಬೆಲ್ಲದ ಅಂಶ ನೀರೇನ ಹಾಕಿದ್ದೇನೆ ಅದೆಲ್ಲ ಬತ್ತಿ ಬಂದಿದೆ ಪಾಕ ಬಂದಿದೆ ಇಷ್ಟ ಆದ ತಕ್ಷಣ ನಾವು ಇದಕ್ಕೆ ರುಬ್ಬಿಟ್ಟಿರುವ ಮಸಾಲೆಯನ್ನ ಸೇರಿಸ್ಕೊಳ್ಬೇಕು ತುಂಬಾ ನೀರ್ ನೀರ್ ಇರುವಾಗ ನಾವು ಮಸಾಲೆಯನ್ನ ಸೇರಿಸ್ಲಿಕ್ಕೆ ಹೋಗ್ಬಾರ್ದು ಪಲ್ಯ ನೀರಾಗಿ ಹೋಗ್ತದೆ ಚೆನ್ನಾಗ್ ಚೆನ್ನಾಗಿ ನೀರೆಲ್ಲ ಬತ್ತಿ ಪಾಕ ಬಂದ ಹಾಗೆ ಆಗ್ತದೆ ಆಗ ನಾವು ಮಸಾಲೆಯನ್ನ ಸೇರಿಸ್ಕೊಳ್ಬೇಕು ಹಾಗಲಕಾಯಿ ಹೋಳುಗಳು ಕೂಡ ಚೆನ್ನಾಗಿ ಬೆಂದಿರ್ತದೆ ಹಾಗೆ ಬೆಲ್ಲದಲ್ಲಿ ಪಾಕ ಬಂದ ಹಾಗೆ ಆಗ್ತದೆ ರುಚಿ ಆಗ್ತದೆ ಪಲ್ಯವನ್ನ ಊಟ ಮಾಡುವಾಗ ಮಸಾಲೆಯನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಸಾಧಾರಣ ಒಂದು ಐದು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಈ ಪಲ್ಯವನ್ನ ಹೊರಗಡೆ ಇಟ್ಟರು ಕೂಡ ನಾವು ಐದ್ ನಾಲ್ಕೈದು ದಿವಸಗಳ ತನಕ ಬಳಸ್ಕೊಳ್ಬಹುದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳುಗಳ ತನಕ ಕೂಡ ಹಾಗೆ ಇರ್ತದೆ ಹಾಳಾಗುದಿಲ್ಲ ಕೊನೆಯಲ್ಲಿ ಮತ್ತೆ ಒಂದೆರಡು ಟೀ ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಉರಿಯನ್ನು ಆಫ್ ಮಾಡ್ತೇನೆ ತುಂಬಾ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದನ್ನ ಅನ್ನದ ಜೊತೆ ಜೊತೆ ಕಲಸಿ ತಿನ್ಲಿಕ್ಕೆ ಸೂಪರ್ ಆಗಿರ್ತದೆ ತೆಂಗಿನ ಎಣ್ಣೆನ ಹಾಕಿ ಪಲ್ಯವನ್ನ ಹಾಕಿ ಅನ್ನದ ಜೊತೆ ಊಟ ಮಾಡಿದ್ರೆ ಸೂಪರ್ ಆಗಿರ್ತದೆ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ಸಿಂಪಲ್ ಆದ ಹಾಗಲಕಾಯಿ ಪಲ್ಯದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಇದೇ ರೀತಿ ಇನ್ನು ಹೆಚ್ಚಿನ ರೆಸಿಪಿಯೊಂದಿಗೆ ಬರ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ